ಮಠದತ್ತು ನೋಡ್ತಾ ಇತ್ತು, ಪಂಚಮಸಾಲಿ ಸಮಾಜ ಎಲ್ಲ ತಲೆ ತೆಗೆಸ್ಕೊಳ್ಳಿ ನೋಡ್ತಾ ಇತ್ತು. ಇವತ್ತೇನಾಗಿದೆ, ಇಡೀ ಕರ್ನಾಟಕ ದೇಶ ವಿದೇಶನ ಯಾರ ಕಡೆ ನೋಡ್ತಾರೆ, ನನ್ನ ಕಡೆ ನೋಡಕ್ ಹೋಗ್ತಾರ. ಯಾಕೆ ಅಂತಂದ್ರೆ, ಇಡೀ ಕರ್ನಾಟಕಕ್ಕೆ ಒಂದು ಆಶ್ಚರ್ಯ ಏನು ಅಂತಂದ್ರೆ, ಈ ಸ್ವಾಮೀಜಿಯವರು ಯಾಕೆ ಇಟ್ಟಿಟ್ಟಾದ್ರಪ್ಪ ಅಂತ. ಕೆಲವರಿಗೆ ಭಯ ಆರಂಭವಾಗಿದೆ, ಕೆಲವರಿಗೆ ಅತ್ಯಂತ ಖುಷಿನೂ ಆಗಿದೆ. ನಾವು ಕನಸು ಮನಸ್ಸಿನಲ್ಲಿಯೂ ಈ ಪೀಠಕ್ಕೆ ಆಗ್ಬೇಕು, ಒಂದು ಮಠದ ಸ್ವಾಮೀಜಿ ಆಗ್ಬೇಕು ಅಂತ ಬಯಸಲಿಲ್ಲ. ಇದು ಬಯಸಿ ಬಂದುದು ಅಂಗಭೋಗ, ಬಯಸದೆ ಬಂದುದು ಲಿಂಗಭೋಗ ಎನ್ನುವಂತೆ ಇವತ್ತು ಅದು ನನ್ನ ಲಿಂಗಭೋಗ ಅಂತ ತಿಳ್ಕೊಂಡಿದ್ದೇನೆ. ಬಹಳಷ್ಟು ಜನ ನನಗೆ 2 ದಿನಗಳಿಂದ ನಿರಂತರ ಫೋನ್ಗಳು ಮಾಡ್ತಾ ಇದ್ರು, ಸ್ವಾಮೀಜಿ ಸ್ವಚ್ಛಂದವಾಗಿ ಆಕಾಶದಲ್ಲಿ ಹಾರಿದ ಹಾಗೆ ಕರ್ನಾಟಕದಲ್ಲ ಕೈಗೆತ್ತಿ ಕಾಲೆತ್ತಿ ಹಿಂಗ್ ಊಟ ಮಾಡ್ಬೇಕು, ಹಿಂಗು ಹಿಂಗ್ ಮಲ್ಕೋಬೇಕು, ಇನ್ನು ಇದನ್ನ ತಿನ್ಬೇಕು, ಹಿಂಗಿರಬೇಕು ಅಂತ ಹೇಳ್ತಾ ಹೋಗಿದ್ರಿ. ಬಂಧನ ಇರೋರು ಯಾಕೆ ಬಂಧನದಲ್ಲಿ ಸಿಕ್ಕ್ರಿ ಅಂತ ನಾನು ಕೇಳ್ತಾ ಇದ್ರು. ನಾನಂದೆ, ಆಕಾಶದಲ್ಲಾಡುವ ಪಟಕ್ಕಾದ್ರೂ ಒಂದು ಸೂತ್ರವಿರಬೇಕು. ನಾನು ಆಕಾಶದಲ್ಲಿ ಏನೋ ಹಾರ್ತಾ ಇರಬಹುದು, ದೇಶ ವಿದೇಶ ಎಲ್ಲ ಹೋಗಬಹುದು, ಆದ್ರೆ ನನಗೂ ಒಂದು ಸೂತ್ರ ಇರಬೇಕಲ್ಲ. ಆ ಸೂತ್ರ ಯಾವುದು ಅಂತಂದ್ರೆ, ಹರಿಹರದ ವೀರಶೈವ ಲಿಂಗಾಯತ ಪಂಚಮಸಾಲಿ ಗುರು ಪೀಠ.